ನಮಸ್ಕಾರ ಎಲ್ಲರಿಗೂ. ಗೌರಿ ಹಬ್ಬದ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಲೀಲಾವು ಗಣೇಶ ಹಬ್ಬದ ದಿನ. ನಿನ್ನೆ ಗೌರಿ ಹಬ್ಬ ಆರಾಮಾಗೆ ಮುಗಿದಿದೆ. ಇಲ್ಲಿ ನೋಡಿ, ಬಳೆ ಕಂಕಣ ಎಲ್ಲ ಇನ್ನೂ ಹಾಗೆ ಇದೆ. ನಿನ್ನೆ ವೀಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಶುಕ್ರವಾರ ದುಬೈಯಲ್ಲಿ ರಜಾ ಇರೋಲ್ಲ ಗೌರಿ ಹಬ್ಬಕ್ಕೆ. ಸೊ ಬೆಳಗ್ಗೆನೇ ಪೂಜೆ ಮುಗಿಸಿ ಆಫೀಸ್ ಕೆಲಸ ಗಡಿ ಬಿಡಿದ್ವಿ. ಗಣೇಶ ಹಬ್ಬದ ದಿನ ಈ ಸಲ ವೀಲಾಗ್ ಶುರು ಮಾಡಿದ್ದೀನಿ. ಏಕೆಂದರೆ ಈಗ ನಾನು ಅಡುಗೆ ಮನೇದು ಯಾಕೆ ಶುರು ಮಾಡ್ತಿದ್ದೀನಿ ಅಂದರೆ, ಗಣೇಶನಿಗೆ 11 ಥರದ ನೈವೇದ್ಯನ ನಾನಿವತ್ತು ಮಾಡ್ತೀನಿ. ಸೊ ಅದರ ಪ್ರಿಪ್ರೇಷನ್ನ ನಿಮ್ಮ ಹತ್ರ ಶೇರ್ ಮಾಡೋಣ. ಕೆಲವಾರು ರೆಸಿಪೀಸು ನಿಮ್ಗೆ ಹಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಿನ್ನೆ ಗೌರಮ್ಮನ ಇಟ್ಟಿದ್ನಲ್ಲ, ತೋರಿಸ್ತೀನಿ ಬನ್ನಿ. ಗೌರಮ್ಮನನ್ನು ನೋಡಿ ಇವತ್ತಿನ ಗಣೇಶ ಹಬ್ಬಕ್ಕೆ ಏನೆಲ್ಲ ಪ್ರಸಾದ ಮಾಡ್ಕೋತೀನಿ. ಹಾಗೆ ಸುನೀಲು ಮತ್ತು ನನ್ನ ಮಗ ಪೂಜೆ ಕೂತ್ಕೊಳ್ತಾರೆ, ಅದ್ರ ಕ್ಲಿಪ್ಪಿಂಗ್ ಸಹ ಹಾಕ್ತೀನಿ. ದುಬೈಯಲ್ಲಿ ಗಣೇಶ ಸಿಗುತ್ತಾ, ಪೂಜೆ ಮಾಡ್ಬೋದಾ ಅನ್ನೋರಿಗೆ ಆನ್ಸರು ಖಂಡಿತ ಸಿಗುತ್ತೆ. ಸೊ ಬನ್ನಿ ಇವತ್ತಿನ ಗೌರಿನ ತೋರಿಸ್ಬಿಟ್ಟು ಮುಂದಿನ ಕೆಲಸ. ಇವಾಗ ಇಲ್ಲಿ ನೋಡಿ, ಇದು ನಮ್ಮನೆ ಗೌರಮ್ಮ. ಆ್ಯಂಡ್ ಗಣೇಶ ಪೂಜೆಗೆ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಗಣಪ ಕೂತಿದ್ದಾನೆ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ರಾಹುಕಾಲ ಮುಗಿಸ್ಕೊಂಡು ಪೂಜೆ ಶುರು ಮಾಡ್ತಾರೆ. ಈಗ ಪ್ರಸಾದ. ಮತ್ತು ಇದು ನನ್ನ ಗೌರಿ ಹಬ್ಬದ ಔಟ್ಫಿಟ್ ಆಗಿತ್ತು. ಕಚ್ಚೆ ಸೀರೆ, 9 ಗಜದ ಕಚ್ಚೆ ಸೀರೆ ಹುಟ್ಟಿದ್ದೆ ನಾನು ನಿನ್ನೆ. ಸೊ ಬ್ಯಾಕ್ ಟು ಅಡುಗೆ ಮನೆ. ಸೊ ಪ್ರಸಾದದ ಲಿಸ್ಟ್ ಹೇಳ್ಬಿಡ್ತೀನಿ. ಕರ್ಗಡ್ ಮಾಡ್ತಿದ್ದೀನಿ, ಮತ್ತು ಮೋದಕ ಮಾಡ್ತಿದ್ದೀನಿ, ಅದೇ ಹಬೆಯಲ್ಲಿ ಬೇಯಿಸಿ ಮಾಡ್ತಾರಲ್ಲ ಅದು. ಆಮೇಲೆ ಚಿದಂಬರಮ್ ಅನ್ನೋ ಒಂದು ಹೊಸ ಸ್ವೀಟ್ ಮಾಡ್ತಿದ್ದೀನಿ, ಅದರ ರೆಸಿಪಿ ನಿಮಗೆ ಶೇರ್ ಮಾಡ್ತೀನಿ ಫುಲ್ ವಿಲಾಗ್ ನೋಡಿ. ಅದಾದಮೇಲೆ ಮಾಮೂಲಿ ಕಡಲೆಕಳ್ದು ಹುಸ್ಲಿ ಥರ ಇರುತ್ತೆ, ಅದು ಕೋಸಂಬರಿ ಇರುತ್ತೆ. ಪಂಚಕಜ್ಜಾಯ ಮಾಡ್ತಾ ಇದ್ದೀನಿ, ಅವಲಕ್ಕಿಲಿ ಏನು ಮಾಡ್ತಾರೆ ಗಣೇಶನಿಗೆ ಪ್ರಿಯ ಅಂತಲ್ಲ, ಅದು ರವೆ ಉಂಡೆ ಇರುತ್ತೆ. ಆಮೇಲೆ ಇನ್ನೇನು ನೋಡಿ, ನನಗೆ ಇಷ್ಟು ಮರ್ತೋಗುತ್ತೆ, ಅದಕ್ಕೆ ಬರೆದಿಟ್ಕೊಂಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಏನೆಲ್ಲ ಅರ್ಧಂಬರ್ಧ ಪ್ರಿಪ್ರೇಷನ್ ಮಾಡಿದ್ದೀನಿ ಅದನ್ನು ನೋಡೋಣ, ಹಾಗೆ ರೆಸಿಪೀಸ್ ನೋಡ್ತಾ ಹೋಗೋಣ. ಇದು ಪ್ರಸಾದದ ಕಾರ್ನರ್ ಕ್ಲೀನ್ ಮಾಡಿಟ್ಟಿದ್ದೀನಿ ನೋಡಿ. ಸೊ ಇದು ರವೆ ಉಂಡೆ ಆಲ್ರೆಡಿ ರೆಡಿ ಇದೆ. 11 ನೈವೇದ್ಯಕ್ಕೆ ಬೇಕು, ಸೊ ಸ್ವಲ್ಪ ಜಾಸ್ತಿ ಆಗಿದೆ, ದಟ್ಸ್ ಓಕೆ ಅಂತ. ಮತ್ತು ಕಡಲೆಕಾಳು ನೆನೆಸಿದ್ದೀನಿ, ಇದು ಹಸಿ ಕಡಲೆಕಾಳು ನೈವೇದ್ಯ ಮಾಡ್ತೀವಿ. ಆಮೇಲೆ ಸಂಜೆ ಬರೋರ್ಗೆಲ್ಲ ಇದರದೇ ಹುಸ್ಲಿ ಮಾಡಿ ಕೊಡ್ತೀನಿ. ಸಂಜೆ ಒಂದು 20-25 ಜನದ ಮೇಲೆ ಬರ್ತಾರೆ, ಸೊ ನಂಗೆ ಅದಕ್ಕೂ ಬೇಕು. ಆಮೇಲೆ ಈ ತುಪ್ಪ ಯಾಕೆ ಬೇರೆ ಇಟ್ಟಿದ್ದೀನಿ ಅಂದರೆ, ಇದು ಬರೀ ದೇವ್ರಿಗೆ ಬಳಸ್ತೀನಿ ಪ್ರಸಾದಕ್ಕೆ. ಅದಕ್ಕೆ ಇದು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಕರ್ಗಡುಬ್ಗೆ. ಇದಕ್ಕಿನ್ನೂ ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಬೇಕು. ಮತ್ತು ಇಲ್ಲಿ ಎರಡು ಪಾತ್ರೆ ಇದೆ. ಇವಾಗ ಹೆಸರುಬೇಳೆ ತೆಗೆದಿಟ್ಕೊಂಡಿದ್ದೀನಿ, ಹೆಸರುಬೇಳೆ ನೆನೆಸ್ಬಿಡೋಣ, ಕೋಸಂಬರಿಗಾಗತ್ತೆ. ಆಮೇಲೆ ಹುಯಿಗಡುಬಗ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ಮೋದಕಕ್ಕೆ. ಬನ್ನಿ ಪಟಪಟ ಮಾಡಬೇಕು, ಟೈಮ್ ಇಲ್ಲ. ಸೊ ಟೇಕ್ ನಂಬರ್ 2, ಇವಾಗ ಇಲ್ಲಿ ಕರ್ಗಡುಬ್ಗೆ ಕಲಸಿಟ್ಟಿದ್ದೀನಿ, ಏನಿಲ್ಲ, ಮೈದಾ, ಎಣ್ಣೆ, ಸ್ವಲ್ಪ ಉಪ್ಪು, ಚಿರೋಟಿ ರವೆ ಹಾಕಿ ಕಲಸಿದ್ದೀನಿ. ಇದು ನೆನಿಬೇಕು ಸ್ವಲ್ಪ, ಹಂಗಾಗಿ ಇವಾಗ ಅದು ನೆನೆಯೋ ಅಷ್ಟೊತ್ತಿಗೆ ಚಕ್ಲಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಚಕ್ಲಿ ಇಟ್ಟು ತಂದಿರ್ತೀನಿ ಇಂಡಿಯಾದಿಂದ, ರಾಮ್ ಟ್ರೇಡರ್ಸ್, ಗಾಂಧಿ ಬಜಾರಲ್ಲಿದೆ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಇಷ್ಟು ಹಾಕೊಂಬೋಣ, ಆಗತ್ತೆ ಎಲ್ಲರಿಗೂ. ಒಂದು 1/2 ಕೆಜಿ ಇದೆ ಇದು ಬಿಟ್ಟು. ಸೊ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಕಲ್ಲುಪ್ಪು ಕರಗತ್ತೆ ಏನಾದರೂ. ಸ್ವಲ್ಪ ಇಂಗು, ಇದು ಆಪ್ಷನಲ್, ನಿಮ್ಗೆ ಬೇಡ ಅಂದರೆ ಏನು ಪರವಾಗಿಲ್ಲ. ಅಚ್ಚಕಾರದ ಪುಡಿ ಯೂಸ್ ಮಾಡ್ತಿದ್ದೀನಿ, ನಮ್ಮ ಯಜಮಾನ್ರಿಗೆ ಖಾರ ಚಕ್ಲಿ ಇಷ್ಟ, ಹಾಗಾಗಿ ನಿಮಗೆ ಬೇಡ ಅಂದರೆ ನೆಸೆಸಿಟಿ ಇಲ್ಲ. ಒಂದು ಚಿಟಿಕೆ ಅಡುಗೆ ಸೋಡ, ಚಿಟಿಕೆ ಅಂದರೆ ಚಿಟಿಕೆನೇ ಜಾಸ್ತಿ ಹಾಕಿ ಹೋಗ್ಬೇಡಿ, ಇದೇನು ಚಾಯ್ ಇದಾಗಲ್ಲ. ಮತ್ತು ಓಂಕಾಳು ಸ್ವಲ್ಪ ಕ್ರಷ್ ಮಾಡಿ ಓಂಕಾಳು ಹಾಕ್ತೀನಿ. ಸೊ ಇದನ್ನು ಕಲಸ್ಕೊಳ್ಳೋಣ. ನೆಕ್ಸ್ಟ್ ಹಾಗೆ ತೆಂಗುಳು ರೆಡಿ ಮಾಡ್ಕೋತೀನಿ. ಸೊ ಎಣ್ಣೆ ಇಟ್ಟರೆ 3 ಕರೆದಿದ್ದು ಒಟ್ಟಿಗೆ ಆಗೋಗುತ್ತೆ ಅಂತ ಅಷ್ಟೆ. ಸೊ ಇದನ್ನು ಕಲಸ್ಕೋತೀನಿ ನಾನು ಇವಾಗ ನೀರು ಹಾಕಿ. ನೆಕ್ಸ್ಟು ತೆಂಗುಳ್ಳಿಟ್ಟು ಮಾಡ್ಕೊಳ್ಳೋಣ. ಸೊ ತೆಂಗುಳ್ಳಿಟ್ಟು ಹಾಕ್ಕೊಂಡಿದ್ದೀನಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮತ್ತು ಇದಕ್ಕೆ ಜೀರಿಗೆ ಮತ್ತು ಜೀರಿಗೆ ಪುಡಿ ಹಾಕ್ಕೋಬೇಕು. ಸೊ ನಾನು ಜೀರಿಗೆ ಪುಡಿ ಹಾಕ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ. ಮತ್ತು ಇದಕ್ಕಿನ್ನೇನು ಬೇಡ, ಖಾರ ಗೀರ ಎಲ್ಲ ತೆಂಗುಳೇನು ಹಾಕೋದಿಲ್ಲ. ಬೇಕಾರೆ ಬರೀ ಜೀರಿಗೆನೂ ಹಾಕೋಬೋದು, ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ತಿದ್ದೀನಿ. ಸೊ ಇದನ್ನು ಈಗ ಕಲಸ್ಕೊಳ್ಳೋಣ. ಸೊ ನಮ್ಮದು 3 ಹಿಟ್ಟು ರೆಡಿ ಆಯಿತು, ಎಣ್ಣೆ ಇಟ್ಟರೆ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಚಕ್ಲಿ ಕಳಿತೀನಿ. ಫಸ್ಟು ಸ್ವೀಟು ಅಂದರೆ ಕರ್ಗಡುಬು ಮತ್ತು ಶಂಕರ್ಪೋಳಿ ಕಲಿಸ್ತೀನಿ ನಾನು ಇಲ್ಲಿ ನೆಕ್ಸ್ಟು. ಸೊ ಅದೆರಡು ಮಾಡಿಕೊಂಡು ತೆಂಗುಗಳು ಕರೆದು ಕೊನೆಯಲ್ಲಿ ಚಕ್ಲಿ ಕರ್ತೀನಿ, ಯಾಕಂದರೆ ಚಕ್ಲಿಗೆ ಖಾರ ಹಾಕಿದ್ದೀನಲ್ವ ನಾನು, ಹಾಗಾಗಿ ಸ್ವಲ್ಪ ಜನ ಕಲಸ್ಕೊಳ್ತಾ ಇದ್ದೀನಿ. ಕಲಸಿ ನೆಕ್ಸ್ಟಿಗೆ ಹೋಗೋಣ.
ನೆಕ್ಸ್ಟ್ ಡಿಶ್ಗೆ ಹೋಗೋಣ. ನಾನು ಆಗಲೇ ಹೇಳಿದ್ನಲ್ಲ ಚಿದಂಬರಂ ಅನ್ನೋದು, ಈ ಡಿಶಿಂದು ಫುಲ್ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಇದೀಗ ನಮಗೆ ಬೇಕಾಗಿರೋದು ತೊಗರಿಬೇಳೆ, ಒಂದು 1/4 ಕಪ್ ಅಷ್ಟು ಹಾಕೊಂಡಿದ್ದೀನಿ, ಮತ್ತು ಹೆಸರುಬೇಳೆ ಇದು ಅಷ್ಟೇ ಈಕ್ವಲ್, ಎಷ್ಟು ತೊಗರಿಬೇಳೆ ತೊಗೊಂಡ್ರೂ ಅಷ್ಟೇ ಹೆಸರುಬೇಳೆ ತೊಗೊಂಡು. ನಾನು ಕ್ವಾಂಟಿಟಿ ತುಂಬ ಕಮ್ಮಿ ಮಾಡ್ತೀನಿ ಯಾಕಂದರೆ ತುಂಬ ಐಟಮ್ಸ್ ಇರೋದ್ರಿಂದ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಹೆಸರುಬೇಳೆ ಎಷ್ಟು ತೊಗೊಳ್ತಿರೋ ತೊಗರಿಬೇಳೆನೂ ಅಷ್ಟೇ ತೊಗೊಳ್ಬೇಕಾಗತ್ತೆ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಈಗ ನಾವು. ಸೊ ಇದು ಇವಾಗ ಒಂದು ಅರ್ಧ ಆದಮೇಲೆ ನಾವು ಇದಕ್ಕೆ ಅಕ್ಕಿ ಹಾಕೋಬೇಕಾಗತ್ತೆ. ಇದಾದಮೇಲೆ ನಾನು ಪೌಡರ್ ಮಾಡ್ಕೊಳ್ತೀನಿ, ಅದೆಲ್ಲ ಕೋರ್ಸ್ ಪೌಡರು, ನೈಸ್ ಪೌಡ್ರ್ ಮಾಡ್ಕೋಬಾರ್ದು. ಸೊ ಇದನ್ನು ಡ್ರೈ ರೋಸ್ಟ್ ಮಾಡೋಣ ಒಂದು 5 ನಿಮಿಷ. ಇದು ನೋಡಿ ಇವಾಗ ಹುರಿದಿದ್ದೀನಿ ಒಂದು 5 ನಿಮಿಷ ಸಣ್ಣ ಉರಿಲಿ. ಇದೇನು ಕಲರ್ ಚೇಂಜ್ ಆಗಬೇಕು ಅಂತಿಲ್ಲ, ಇದು ಕೋರ್ಸ್ ಪೌಡ್ರ್ ಆಗಬೇಕು, ಅದಕ್ಕೋಸ್ಕರ ಹುರ್ಕೋಬೇಕು. ಸ್ವಲ್ಪ ನೋಡಿ ಅಕ್ಕಿ ಎಲ್ಲ ಅರಳಿದೆ, ಇದು ಸಾಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರವೆ ಥರ ಪೌಡರ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದನ್ನು ವಾಶ್ ಮಾಡಿ ನಾನು ರವೆ ಥರ ಮಾಡ್ಕೊಂಡಿದ್ದೆ ಅಂದರೆ ಕಾಳು ಕಳಗೂ ಇರ್ಬೋದು, ತುಂಬ ಏನಿದಿಲ್ಲ, ಸ್ವಲ್ಪ ಕೋರ್ಸ್ ಪೌಡರ್ ಅಷ್ಟೇ. ಬೇಳೆಗಳು ಹಾಗೆ ಇರುತ್ತೆ, ಅಕ್ಕಿ ಮತ್ತು ಹೆಚ್ಚು ಬೇಳೆ ಬೇಗಿದಾಗತ್ತೆ ಅಷ್ಟೇ. ಸೊ ಇದನ್ನು ನೀರು ಹಾಕಿ ಒಂದು 2-3 ವಿಶಿಲು ಚೆನ್ನಾಗೆ ಬೇಯಬೇಕು. ಸೊ ಇದನ್ನು ಕುಕ್ಕರ್ ಮಾಡ್ಕೋತೀನಿ. ಒಂದು 3/4 ಕಪ್ ಆಗಿದೆ ಈಗ ನೋಡಿ. ಸೊ ಒಂದು ರೌಂಡ್ ಕಲಿಸ್ಬಿಟ್ಟು ಬಿಸಿಲೇ ಮುಚ್ಚಿಟ್ಕೊಳ್ಳೋಣ ಇದನ್ನು. ಸೊ ಇದು 1 ನಿಮಿಷ ಚೆನ್ನಾಗಿ ಹಬೆಯಲ್ಲೇ ಆಗಬೇಕು, ಆಮೇಲೆ ಎತ್ತಿ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಇದನ್ನ ಆಫ್ ಮಾಡಿ ಮುಚ್ಚಿಡ್ತೀನಿ ಈಗ. ಸೊ ಇವಾಗ ಕದಂಪಂಗೆ ಕುಕ್ಕರ್ ಬಾರ ಆಗಿದೆ, ಮೋದಕಕ್ಕೆ ಹಿಟ್ಟನ್ನ ಅದು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಅಕ್ಕಿ ಇಟ್ಟು ಫುಲ್ಲು ನಾದಿ ಚೆನ್ನಾಗೆ ಇಟ್ಕೊಂಡಿದ್ದೇನೆ, ಇದನ್ನು ಮುಚ್ಚಿಟ್ಟಿದ್ದೀನಿ. ಇದಕ್ಕೆ ಕಾಯಿ ಮತ್ತು ಬೆಲ್ಲದ ಹೂರ್ಣ ಮಾಡ್ಕೋಬೇಕು. ಇಲ್ಲಿ ಕಡಬು ಆಲ್ರೆಡಿ ಮಾಡಾಯಿತು, ನೋಡ್ತಾ ಇರ್ಬೋದು. ಅಲ್ಲೊಂದು ಮಾಡ್ಕೋತೀನಿ ಇವಾಗ ಪೂಜೆ ಟೈಮ್ಗೆ ಎಲ್ಲನೂ, ಆಮೇಲೆ ಸಂಜೆ ಬರೋರಿಗೆ ಆಮೇಲೆ ಮಾಡ್ಕೊಳ್ಳೋಣ. ಸೊ ಈ ಕಡಬು ರೆಡಿ ಆಗಿದೆ, ಅಲ್ಲಿ ನನ್ನ ಮಗಳು ತೆಂಗೋಳಿಗೆ ಒತ್ತಾ ಇದ್ದಾಳೆ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನನ್ನ ಮಗಳು ತೆಂಗೋಳಿಗೆ ಒತ್ತಿದ್ದಾಳೆ. ಸೊ 11 ತೆಂಗೋಳು ಮಾಡಿ ನೆಕ್ಸ್ಟು ಬೇರೆ. ಇದು ಪಂಚಕಜೆ, ಸಾರಿ ಚಿದಂಬರಂ ಅಂತೀವಲ್ಲ, ಇದು ಪೊಂಗಲ್ ಥರನೇ ಇರುತ್ತೆ. ಬಟ್ ಇದಕ್ಕೆ ನಾವು ಎಕ್ಸ್ಟ್ರಾ ಹೆಸರುಬೇಳೆ ಜೊತೆಗೆ ತೊಗರಿಬೇಳೆ ಹಾಕಿರ್ತೀವಿ. ಸೊ ಇದಾಗಿದೆ ಇದು. ಇದಕ್ಕೊಂಚೂರು ಕೊಬ್ಬರಿ ಮೇಲೆ ಹಾಕೋಣ, ಕೊಬ್ಬರಿ ಚೆನ್ನಾಗಿರುತ್ತೆ ಇದಕ್ಕೆ ಹಾಕಿದ್ರೆ, ಸ್ವಲ್ಪ ಬಾಯಿ ಸಿಕ್ತಿದ್ರೆ. ಮತ್ತು ತುಪ್ಪದಲ್ಲಿ ಇವಾಗ ದ್ರಾಕ್ಷಿ ಮತ್ತು ಗೋಡಂಬಿನೆಲ್ಲ ಮಾಡ್ಕೊಳ್ತೀನಿ. ಇದಕ್ಕೊಂಚೂರು ಈಗ ತುಪ್ಪ, ನಮ್ಮ ಚಿದಂಬರಂ ರೆಡಿ. ಇದಕ್ಕೀಗ ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಮನೆ ಗಣಪತಿ ನೈವೇದ್ಯಗಳು ಫೈನಲಿ ಅಡುಗೆ ಆಯಿತು, ಪೂಜೆ ಆಯಿತು. ಪೂಜೆ ನೋಡಿದ್ರಿ ಅಲ್ವಾ ನೀವು. ಸೊ ಇವತ್ತು ಅಚಿಂತ್ಯ ಫುಲ್ ಆನ್ ಪೂಜೆ ಮಾಡಿದ, ಖುಷಿ ಆಯಿತು. ಸೊ ಊಟಕ್ಕೆ ಜಾಸ್ತಿ ಮಾಡಿರಲಿಲ್ಲ, ಬರೀ ವಾಂಗಿಬಾತ್ ಮಾಡ್ಕೊಂಡಿದ್ದೆ, ಅನ್ನ ತಿಳಿಸಾರು ಮಾಡ್ಕೊಂಡಿದ್ದೆ, ಮತ್ತು ಪ್ರಸಾದ ಎಲ್ಲನೂ ಬಳಸಿದೆ. ಯಾಕಂದರೆ ಪೊಂಗಲ್ ಥರದ ಚಿದಂಬರಂ ಇತ್ತು, ಪಾಯಸ ಇತ್ತು, ಕಡಲೆಕಾಳ್ದು ಏನು ನೈವೇದ್ಯ ಮಾಡಿದ್ದೆ ಅದನ್ನೇ ಹುಸ್ಲಿ ಥರ ಮಾಡಿದೆ, ಹೆಸರುಬೇಳೆ ಕೋಸಂಬರಿ ಅಷ್ಟೇ. ಸೊ ಇವಾಗ ಸ್ವಲ್ಪ ರೆಸ್ಟ್ 1 ಅವರು, ಆಮೇಲೆ ಸಂಜೆಗೆ ರೆಡಿ ಆಗಬೇಕು. ಸಂಜೆಗೆ ಸೀರೆ ಉಟ್ಕೊಂಡು ರೆಡಿ ಆಗ್ತೀನಿ. ನಮ್ಮ ಯಜಮಾನರು ದುಬೈಯಲ್ಲಿ ಸೀರೆ ತೆಗೆಕೊಟ್ಟಿದ್ದಾರೆ ಈ ಸಲ ಗೌರಿ ಹಬ್ಬಕ್ಕೆ, ಅದನ್ನು ಉಟ್ಕೊಂಡು ರೆಡಿಯಾಗಿ. ಸೊ ಸುನಿಲ್ ಫ್ರೆಂಡ್ಸು ಮಧ್ಯಾಹ್ನ ಊಟಕ್ಕೂ ಕೆಲವರು ಬಂದಿದ್ದಾರೆ, ಆಚೆ ಇದ್ದಾರೆ. ರೆಕಾರ್ಡ್ ಮಾಡಲ್ಲ ನಾನು, ಪರ್ಸ್ನಲ್ ಇಶ್ಯೂಸ್ ಇರುತ್ತಲ್ವ, ಪ್ರೈವೇಸಿ ಇಶ್ಯೂಸ್ ಇದೆ, ಪರ್ಸ್ನಲ್ ಇಶ್ಯೂಸ್ ಅಲ್ಲ. ಸೊ ಅವ್ರದ್ದೆಲ್ಲನೂ ಊಟ ಆಯಿತು. ಸಂಜೆ ಇನ್ನೊಂದು 20-25 ಜನ ಬರ್ತಾರೆ, ಅರ್ಶನ ಕುಂಕುಮ ಕರೆದಿದ್ದೀನಿ. ಸೊ ಅರ್ಶನ ಕುಂಕುಮ ರೆಡಿ ಮಾಡ್ಕೋಬೇಕು. ಸಂಜೆಗೆ ಅವ್ರಿಗೆ ಕೊಡೋದಕ್ಕೆ ಒಂದಷ್ಟು ಕಡುಬು, ಅವಲಕ್ಕಿ, ಕಡಲೆಕಾಳು ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು 10-15 ನಿಮಿಷ ಸ್ವಲ್ಪ ರೆಸ್ಟ್.
ಇನ್ನು ಇವಾಗ ಏನು ನೋಡ್ತಿದ್ದಾರ, ಇದು ಸಂಜೆ ಆರತಿ ಮಾಡಿದ್ದು. ಎಲ್ಲರೂ ಬಂದ ಮೇಲೆ ತುಂಬ ಜನ ಆದರೂ ನಾನು ಎಲ್ಲರಿಗೂ ಡಿನ್ನರ್ ಸರ್ವ್ ಮಾಡಬೇಕಿತ್ತು, ಪ್ರಸಾದಗಳು ಸರ್ವ್ ಮಾಡಬೇಕಿತ್ತು. ಬಂದವ್ರನ್ನ ಮಾತಾಡ್ಸೋದೆಲ್ಲ ನನಗೆ ಅಷ್ಟಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಬಟ್ ಬಂದವರು ಕ್ಲಿಪಿಂಗ್ ತೊಗೊಂಡಿದ್ದನ್ನು ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ಸೊ ಸುನಿಲ್ ಕೊನೆಗೆ ಎಲ್ಲರಿಗೂ ಮಂಗಳಾರತಿ ಮಾಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ನನ್ನ ಮಗಳು ಎಲ್ಲರಿಗೂ ಹೂವು ಮತ್ತು ಅಕ್ಷತೆ ಕೊಡ್ತಿದ್ಲು, ಯಾಕಂದರೆ ಎಲ್ಲರೂ ದೇವ್ರಿಗೆ ಹಾಕಿ ನಮಸ್ಕಾರ ಮಾಡ್ತಾರೆ ಅಂತ. ಸೊ ಇದಾಗಿತ್ತು ನಮ್ಮ ಸಂಜೆಯ ಗಣೇಶನ ಆರತಿಯ ಸಂಭ್ರಮ. ಎಲ್ಲರೂ ತುಂಬ ಖುಷಿ ಪಟ್ಟರು, ಯಾರ್ಯಾರನ್ನ ಕರೆದಿದ್ವಿ ಎಲ್ಲರೂ ಬಂದಿದ್ದರು. ಆ್ಯಂಡ್ ಭಜನೆಗಳು ಮಾಡಿದ್ರು, ಹಾಡುಗಳು ಹೇಳಿದ್ರು, ಆ್ಯಂಡ್ ಪ್ರಸಾದ ಏನೇನು ಮಾಡಿದ್ದೆ, 11 ಥರದ್ದು ಪಾಯಸ ಇದು ಎಲ್ಲನೂ ಎಲ್ಲರಿಗೂ ಸರ್ವ್ ಮಾಡಿದೆ. ಸರಿಗಾಗಿತ್ತು, ಟೇಸ್ಟ್ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಇಷ್ಟಪಟ್ಟರು ಪ್ರಸಾದ ಮಾಡಿದ್ದಿತ್ತು. ನನಗಂತೂ ಈ ಸಲ ಗಣೇಶ ಹಬ್ಬ ತುಂಬಾ ಸಂತೋಷ ನೆಮ್ಮದಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿಮ್ಮನೆ ಗಣೇಶ ಹಬ್ಬದ ಆಚರಣೆ ಹೆಂಗಿತ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಫೋಟೋಸ್ ಹಾಕಿ. ನೋಡಲಿಕ್ಕೆ ಖುಷಿಯಾಗುತ್ತೆ, ಗಣೇಶನ ಎಷ್ಟು ನೋಡಿದ್ರೂ ಖುಷಿನೇ ಅಲ್ವಾ. ಗಣೇಶ ಅನ್ನೋದು ನನಗೆ ಒಂಥರ ಸೆಂಟಿಮೆಂಟು ಚಿಕ್ಕ ವಯಸ್ಸಿಂದಾನು, ಯಾಕಂದರೆ ನಾನು ಎಲ್ಲೆಲ್ಲಿ ಇದ್ನೋ ಅಲ್ಲೆಲ್ಲ ಗಣೇಶ ಚಿಕ್ಕ ವಯಸ್ಸಿಂದನೂ ಇದ್ದಾನೆ. ಆ್ಯಂಡ್ ಇವಾಗಲೂ ಬೆಂಗಳೂರಲ್ಲಿ ನಮ್ಮನೆ ಮುಂದೆ ಒಂದು ಗಣೇಶನ ವಿಗ್ರಹನ ನಾವು ಸ್ಥಾಪಿಸಿದ್ದೀವಿ. ಸೊ ನನ್ನ ಎಲ್ಲ ಏಳಿಗೆಗಳಲ್ಲೂ ಗಣೇಶ ಇದ್ದಾನೆ ಅಂತ ನಂಬಿದ್ದಳು. ಸೊ ಹಾಗಾಗಿ ಗಣೇಶನ ಹಬ್ಬ ನನಗೆ ತುಂಬಾ ಸ್ಪೆಷಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಒಂದು ಲೈಕ್ ಜೊತೆಗೆ ನಿಮ್ಮ ಪ್ರೀತಿನ ಹಂಚಿಕೊಳ್ಳಿ.